ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಎಸ್, ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ. ಸರ್ಕಾರಿ ಆಸ್ಪತ್ರೆಗಳು ಅಂತ ನಂಬಿದವರಿಗೆ ತೀವ್ರ ತೊಂದರೆ ಆಗೋದು ಫೇಕ್ಸ್. ಜಿಲ್ಲೆಯ 5 ತಾಲೂಕಿನಲ್ಲಿ ವೈದ್ಯರ ಕೊರತೆ ಇದೆ, ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಅಂದ ತಕ್ಷಣ ದಿನನಿತ್ಯ ರೋಗಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈಗಂತೂ ಡೆಂಗ್ಯೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗೆ ಹೆರಿಗೆ, ಡೆಂಗ್ಯೂ, ಮಲೇರಿಯಾ ಸಮಸ್ಯೆಗಳಿಂದ ಜನರು ತತ್ತರಿಸ್ತಾ ಇದ್ದಾರೆ. ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ. ಜಿಲ್ಲಾಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸ್ಸು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಶ್ರೀಮಂತರು ಹೋದ್ರೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸೋದು, ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳೇ ಆಸರೆ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ 38 ಪ್ರಾಥಮಿಕ ಹಾಗೂ 8 ನಗರ ಆರೋಗ್ಯ ಕೇಂದ್ರಗಳಲ್ಲಿ ಹುದ್ದೆಗಳು ಖಾಲಿ ಇವೆಯಂತೆ. ಆದರೆ ಖಾಲಿ ಇದ್ರೂ ಕೂಡ ಯಾಕೆ ಸೇರಿಸಿಕೊಳ್ತಾ ಇಲ್ಲ ಸಿಬ್ಬಂದಿಗಳನ್ನ, ವೈದ್ಯರನ್ನ ಯಾಕೆ ಸೇರಿಸ್ಕೊಳ್ತಾ ಇಲ್ಲ ಅನ್ನುವ ಪ್ರಶ್ನೆ ಸದ್ಯಕ್ಕೆ. ಜಿಲ್ಲೆಯಾದ್ಯಂತ ಗ್ರೂಪ್ ಎ ಸೇರಿ ಒಟ್ಟು 328 ಹುದ್ದೆಗಳು ಖಾಲಿ ಇವೆ. ಇನ್ನು ಮಳೆಗಾಲ ಅಂದ ತಕ್ಷಣ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಹರಡುತ್ತೆ. ಸೊ ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗುವಂತಹ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಬಟ್ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲದೇ ಇರೋದ್ರಿಂದ ರೋಗಿಗಳು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಡ್ಡಿರೋರು, ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಅವ್ರು ಯಾರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗೋದಿಲ್ಲ. ಬಟ್ ಬಡ ಜನರು ಅವರೇನು ಮಾಡ್ತಾರೆ, ಅವರಿಗೆ ಸರ್ಕಾರಿ ಆಸ್ಪತ್ರೆನೇ ಆಸರೆ. ಬಟ್ ತೋರಿಸ್ಕೊಳ್ಬೇಕು, ಚೆಕಪ್ ಮಾಡ್ಕೊಳ್ಬೇಕು, ಮಾಡಿಸ್ಕೊಳ್ಬೇಕು ಅಂತ ಹೋದರೆ ಅಲ್ಲಿ ಸಿಬ್ಬಂದಿಗಳೇ ಇಲ್ಲ, ವೈದ್ಯರೇ ಇಲ್ಲ. ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಬಳ್ಳಾರಿಯ ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ವೈದ್ಯರಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹುದ್ದೆಗಳು ಖಾಲಿ ಇದ್ರೂ ಕೂಡ ಯಾಕೆ ಸೇರಿಸ್ಕೊಳ್ತಾ ಇಲ್ಲ ಅಂತ? ಎಸ್ ಮಧುಬಾಲ, ಪ್ರಮುಖವಾಗಿ ಜಿಲ್ಲೆಯಲ್ಲಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಸೇರಿದಂತೆ ಏನು ನಾನಾ ದರ್ಜೆಯ ಸಿಬ್ಬಂದಿ ಕೊರತೆಗೆ ಕಾಣತಕ್ಕಂಥದ್ದು, ಜೊತೆಗೆ ಏನು ಬಳ್ಳಾರಿ ಜಿಲ್ಲೆ 5 ತಾಲೂಕುಗಳ ಜನರಿಗೆ ಚಿಕಿತ್ಸೆ ನೀಡಲು ಸದ್ಯ ತೀವ್ರ ತೊಂದರೆಯಾಗಿರ್ತಕ್ಕಂಥದ್ದು, ಅದರ ಜೊತೆಗೆ ಸರ್ಕಾರ ಮಾತ್ರ ಹುದ್ದೆಗಳ ಭರ್ತಿಗೆ ಮೀನಾಮೇಷ ನಡೆಸುತ್ತಿದ್ದು, ಈ ನಡುವೆ ಇದ್ದವರು ಖಾಸಗಿ ಆಸ್ಪತ್ರೆಗೆ, ಇಲ್ಲದವರಿಗೆ ಸರ್ಕಾರಿ ಆಸ್ಪತ್ರೆಗಳೇ ಆಶ್ಚರ್ಯಾಗಿರ್ತಕ್ಕಂಥದ್ದು ಸದ್ಯ ಗಣಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯವಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ತಜ್ಞ ವೈದ್ಯರ ಜೊತೆಗೆ ದಂತ ವೈದ್ಯರು, ಅರವಳಿಕೆ ಮತ್ತು ಪ್ರಸೂತಿ, ಸಾಮಾನ್ಯ ಕರ್ತವ್ಯ ವೈದ್ಯರು ಸೇರಿದಂತೆ ನಾನಾ ದರ್ಜೆಗಳ ಏನು 1990 ಹುದ್ದೆಗಳು ಸದ್ಯ ಮಂಜೂರಾಗಿರ್ತಕ್ಕಂಥದ್ದು, ಇದರಲ್ಲಿ ಏನು 763 ಹುದ್ದೆಗಳು ಭರ್ತಿಯಾಗಿದ್ದು ಇನ್ನುಳಿದ 328 ಹುದ್ದೆಗಳು ಸದ್ಯ ಖಾಲಿ ಇವೆ ಎಂದು ಆರೋಗ್ಯ ಇಲಾಖೆಗಳ ಅಂಕಿ ಅಂಶಗಳಿಂದ ಸದ್ಯ ಬಹಿರಂಗ ಪಡಿಸಿರ್ತಕ್ಕಂಥದ್ದು ಮಧುಬಾಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.